ಹಲೋ ಫ್ರೆಂಡ್ಸ್, ಯೂಟ್ಯೂಬ್ರಿಗೆ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಪಬ್ಜಿ ಮೊಬೈಲ್ ಇಮ್ಯುಲೇಟರ್ ಏನಿದೆ ಅದು ನಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಸೆಟಪ್ ಮಾಡೋದು ಹೇಗೆ ಅಂತ ಯೂಟ್ಯೂಬಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದು ಎರಡರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಇಂಟರ್ನೆಟ್ ಸ್ಪೀಡ್ ಮತ್ತು ನಮ್ಮ ಕಂಪ್ಯೂಟರ್ ಹಾರ್ಡ್ವೇರ್ ಏನಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ, ನಮಗೆ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಇದನ್ನು ಸೆಟಪ್ ಮಾಡೋದು ತುಂಬ ಸ್ಮೂತಾಗಿ ಮತ್ತು ಜಾಸ್ತಿ ಫ್ರೇಮ್ ರೇಟ್ ವಿತೌಟ್ ಫ್ರೇಮ್ ರೇಟ್ ಡ್ರಾಪ್ ಮಾಡಿ ಆಗದೆ ಆಡೋದು ಹೇಗೆ ಅಂತ ಯೂಟ್ಯೂಬಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೀವು ಇಮ್ಯುಲೇಟರ್ ಓಪನ್ ಮಾಡಿ, ಓಪನ್ ಮಾಡಿದ ಮೇಲೆ ಈ ಬಾರ್ ಏನು ಕಾಣಿಸ್ತಾ ಇದೆ ಇಲ್ಲಿ ತ್ರಿಬಲ್ ಬಾರ್, ಇಲ್ಲಿ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೆಟಪ್ ಏನಿದೆ ಅದು ಓಪನ್ ಆಗುತ್ತೆ. ಇಲ್ಲಿ ಇಂಜಿನ್ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ಮೇಲೆ ರೆಂಡರ್ ಅಂದರೆ ಗ್ರಾಫಿಕ್ಸ್ ರೆಂಡರ್ ಆಪ್ಷನ್ ಏನಿದೆ ಅದು ಇಲ್ಲಿ ಓಪನ್ ಆಗುತ್ತೆ. ಮತ್ತು ಇದು ಹಾರ್ಡ್ವೇರ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರೆಂಡ್ಸ್, ಒಂದು ವೇಳೆ ನೀವು ಕಡಿಮೆ ಪವರ್ ಇರುವಂಥ ಸಿ ಪಿ ಯು ಅಥವಾ ಜಿ ಪಿ ಯು ಇದೆ ಅಂದ್ಕೊಳ್ಳಿ, ಇಲ್ಲ ನೀವು ಇಲ್ಲಿ ಸಿ ಪಿ ಯು ಅಂತ ಒಂದು ವೇಳೆ ಕಡಿಮೆ ಅಥವಾ ಸಿ ಪಿ ಯು ಇತ್ತು ಅಂದ್ಕೊಳ್ಳಿ, ಕಡಿಮೆ ಪವರ್ ಇರುವಂಥ ಇಲ್ಲಿ ಓಪನ್ ಜಿ ಎಲ್ ಅಂತ ಕ್ಲಿಕ್ ಮಾಡಿ, ಅಥವಾ ಕಡಿಮೆ ಪವರ್ ಇರುವಂಥ ಒಂದು ಅಂದರೆ ಜಿ ಟಿ ಎ 710 ಅಥವಾ ಜಿ ಟಿ ಎ 20 ಈ ಥರ ಕಾರ್ಡ್ಸ್ ಏನಿದ್ದಾವೆ ಅವಾಗ ನೀವು ಗ್ರಾಫಿಕ್ ಕಾರ್ಡ್ನ ಯೂಸ್ ಮಾಡ್ತಿದ್ದೀರಿ ಅಂದ್ಕೊಳ್ಳಿ. ಎನ್ ವಿ ಡಿ ಆಗಿರ್ಬೋದು ಅಥವಾ ಎ ಎಮ್ ಡಿ ಆಗಿರ್ಬೋದು, ಇಲ್ಲಿ ಡೈರೆಕ್ಟರ್ಸ್ ಆಕ್ಸ್ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ನೀವು ನಾರ್ಮಲ್ ಆಗಿ ಒಂದು ಲೆವೆಲ್ಗೆ ನೀವು ಸಿ ಪಿ ಇದೆ ಅಂದ್ಕೊಳ್ಳಿ, ನೀವು ಇಲ್ಲಿ ಓಪನ್ ಜಿ ಎಲ್ ಅಂತ ಏನಿದೆ ಇಲ್ಲಿ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಇಲ್ಲಿ ಯಾಕಂದರೆ ಅದು ಒಂದು ಆಟೋಮೆಟಿಕಾಗಿ ಆಪ್ಟಮೈಸ್ ಮಾಡುತ್ತೆ ನಿಮ್ಮ ಹಾರ್ಡ್ವೇರ್ ಯಾವ ಥರ ಇದೆ ಆ ಹಾರ್ಡ್ವೇರ್ ಮುಖಾಂತರ ಒಂದು ಒಂದು ಲಿವ್ ಆ್ಯಂಡ್ ಅಂದರೆ ಡ್ವರ್ಕ್ ಇರೋ ಸಿ ಪಿ ಇದೆ ಅಂದ್ಕೊಳ್ಳಿ, ಆ ಒಂದು ಸಿ ಪಿ ಇಲ್ಲಿ ಯೂಸ್ ಆಗುತ್ತೆ. ಒಂದು ವೇಳೆ ಹೆವಿ ಗ್ರಾಫಿಕ್ ಕಾರ್ಡ್ ನೀವು ಯೂಸ್ ಮಾಡ್ತೀರ ಅಂದ್ಕೊಳ್ಳಿ, ಎನ್ ವಿ ಡಿ ಎ ಜಿ ಟಿ ಎಕ್ಸ್ 1050 ಇಂಥ ಹೆವಿ ಗ್ರಾಫಿಕ್ ಕಾರ್ಡ್ ಯೂಸ್ ಮಾಡ್ತೀರ ಅಂದ್ಕೊಳ್ಳಿ, ಅವಾಗ ನೀವು ಡೈರೆಕ್ಟ್ ಎಕ್ಸ್ ಪ್ಲಸ್ ಅಂದರೆ ಏನಿದೆ ಈ ಒಂದು ಆಪ್ಷನ್ನ ಇಡ್ಬೋದು. ಅದಾದ ಮೇಲೆ ಒಂದು ಕಡಿಮೆ ನಿಮ್ಮ ಹತ್ರ ಯಾವುದೇ ಒಂದು ಗ್ರಾಫಿಕ್ ಕಾರ್ಡು ಇಲ್ಲ ಅಥವಾ ಸಿ ಪಿ ಯು ಅಷ್ಟೊಂದು ಪವರ್ಫುಲ್ ಸಿ ಪಿ ಇಲ್ಲ ಅಂದ್ಕೊಳ್ಳಿ, ಅಂದರೆ ಡ್ಯುವಲ್ ಕೋರ್ ಪೆಂಟಿನಮ್ ಸಿ ಪಿ ಏನಿರುತ್ತೆ ಅಂತ ಸಿ ಪಿ ಇದೆ ಅಂದ್ಕೊಳ್ಳಿ, ಅವಾಗ ನೀವು ಇಲ್ಲಿ ಸ್ಮಾರ್ಟ್ ಮೋಡ್ ಅಂತ ಏನಿದೆ ಇಲ್ಲಿ ಯಾವುದೇ ಒಂದು ಆಪ್ಷನ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ಕೊಳ್ಳಿ, ಇಲ್ಲಿ ಸ್ಮಾರ್ಟ್ ಮೋಡ್ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡಿಬಿಡ್ರಿ. ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಆಟೋಮೆಟಿಕ್ ಆಗಿ ನಿಮ್ಮ ಹಾರ್ಡ್ವೇರ್ ಯಾವ ಥರ ಇದೆ ಏನಿದೆ ಅದು ಆಟೋಮೆಟಿಕ್ಗೆ ಸೆಲೆಕ್ಟ್ ಮಾಡ್ಕೋತೆ. ಅದಾದಮೇಲೆ ಇಲ್ಲಿ ರೆಂಡರ್ ಕ್ಯಾಶ್ ಆಗಿರ್ಬೋದು ಅಥವಾ ಗ್ಲೋಬಲ್ ರೆಂಡರ್ ಕ್ಯಾಶ್ ಆಗಿರ್ಬೋದು ಅಥವಾ ಜಿ ಪಿ ಯು ಆಗಿರ್ಬೋದು, ಇದು ಪ್ರತಿಯೊಂದು ಏನಿದೆ ಇಲ್ಲಿ ಏನಿದೆ ಇಲ್ಲಿ ಟಿಕ್ ಮಾರ್ಕ್ ಮಾಡಿ. ಓನ್ಲಿ ನಿಮ್ಮ ಹತ್ರ ಏನಾದರೂ ಜಿ ಪಿ ಯು ಗ್ರಾಫಿಕ್ ಕಾರ್ಡ್ ಇದೆ ಅಂದ್ಕೊಳ್ಳಿ, ಅವಾಗ ಮಾತ್ರ ಅದೇ ಟಿಕ್ ಮಾಡಿ, ಉಗಿ ಟೈಮಲ್ಲಿ ಟಿಕ್ ಮಾಡ್ಲಿಕ್ಕೆ ಹೋಗಬೇಡಿ. ಅದಾದಮೇಲೆ ಇಲ್ಲಿ ಎನ್ ಟಿ ಲೆಸಿಂಗ್ ಅಂತ ಏನಿದೆ ಇದನ್ನು ಏನು ಮಾಡಿ ಅಂದರೆ, ಒಂದು ವೇಳೆ ನೀವು ಕಾರ್ಡ್ ಹೆವಿ ಕಾರ್ಡ್ ಇದೆ ಅಂದ್ಕೊಳ್ಳಿ, ಅದೇ ಸೇಮ್ ಅಗ್ಯಾನ್ ನೀವು ಇದನ್ನು ಬ್ಯಾಲೆನ್ಸ್ ಅಥವಾ ಅಲ್ಟಿಮೇಟ್ ಇಡ್ಬೋದು. ನಾನು ನಾರ್ಮಲಾಗಿ ಇದನ್ನು ಕ್ಲೋಸೇ ಮಾಡ್ತೀನಿ. ಮತ್ತು ಇಲ್ಲಿ ನಿಮ್ಮ ಕಂಪ್ಯೂಟರ್ಲ್ಲಿ ಎಷ್ಟು ಜಿ ಬಿ ರ್ಯಾಮ್ ಇದೆ ಅಷ್ಟು ಜಿ ಬಿ ರ್ಯಾಮ್ವರೆಗೂ ನೀವು ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ನನ್ನ ಕಂಪ್ಯೂಟರ್ 2 GB ಇದೆ, ನಾನು ಹೀಗೆ 2 GB ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ದೀನಿ. ಮತ್ತು ಪ್ರೊಸೆಸರ್ ಬಂದು ಇಲ್ಲಿ ನಂದು 2 dual core ಪ್ರೊಸೆಸರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ 2 ಕೋರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಸ್ಕ್ರೀನ್ ರೆಗ್ಯುಲೇಷನ್ ನಿಮ್ಮ ಹಾರ್ಡ್ವೇರ್ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ನೀವೇನು ಮಾಡಿ ಅಂದರೆ ನಿಮ್ಮ 720 ಅಥವಾ ನಿಮ್ಮ ಫುಲ್ ಸ್ಕ್ರೀನ್ ಏನಿದೆ ಡಿಫಾಲ್ಟ್ ಸ್ಕ್ರೀನ್ ಅದನ್ನು ಇಡಿ. ಇಲ್ಲಾಂದರೆ ನಾರ್ಮಲ್ ಇದೆ ಅಂದರೆ ನೀವು 1000 ಅಥವಾ ನೀವು 720 ನೀವು ಶಿಫ್ಟ್ ಆಗ್ಬೋದು. ಮತ್ತು ಇಲ್ಲಿ ಡಿ ಪಿ ಐ ಡಿಸ್ಪ್ಲೇ ಪರ್ ಇಂಚ್ ಅಂದರೆ ಈ ಡಾಟ್ಸ್ ಏನಿರುತ್ತೆ ಅದ್ರ ಮುಖಾಂತರ ಕೂಡ ಗ್ರಾಫಿಕ್ಸ್ ರೆಂಡರ್ ಆಗುತ್ತೆ, ಅದು ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನಾನು 240 ಏನಿದೆ ಅದನ್ನು ಇಟ್ಟಿದ್ದೀನಿ. ಇದಕ್ಕಿಂತ ಜಾಸ್ತಿ ಕೂಡ ಇಡ್ಬೋದು, ಕಡಿಮೆ ಕೂಡ ಇಡ್ಬೋದು, ಅಗ್ಯಾನ್ ನಿಮ್ಮ ಹಾರ್ಡ್ವೇರ್ ಮೇಲೆ ಅದನ್ನು ಸಂಬಂಧಪಡುತ್ತೆ. ಅದಾದ ಮೇಲೆ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಮಾಡಿದ ಮೇಲೆ ಇಲ್ಲಿ ಗೇಮಿಂಗ್ ರೆಗ್ಯುಲೇಷನ್ ಏನು ಬರುತ್ತೆ ಅದು ಬರುತ್ತೆ. ನಿಮ್ಮದು ಡಿಸ್ಪ್ಲೇ ಕ್ವಾಲಿಟಿ ಏನಿದೆ ಅಥವಾ ನೀವು ಅಂದರೆ 60 FPS 30 FPS ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ನೀವು ಹೆವಿ ಕಾರ್ಡ್ ಏನಾದರೂ ನೀವು ಯೂಸ್ ಮಾಡ್ತೀರಿ ಅಂದ್ಕೊಳ್ಳಿ, ಇಲ್ಲಿ 1080 ಅಥವಾ ನೀವು 2K ಒಳಗೆ ಶಿಫ್ಟ್ ಆಗ್ಬೋದು. ನಾನು ಡಿಫಾಲ್ಟಾಗಿ 720 ರನ್ ಮಾಡ್ತಾ ಇದ್ದೀನಿ. ಮತ್ತು ನೀವು ಕ್ವಾಲಿಟಿ ಬಂದು ಸ್ಮೂತಾಗಿ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ನೀವು i7 ಅಥವಾ ನೀವು NVIDIA ಹೆವಿ ಗ್ರಾಫಿಕ್ ಕಾರ್ಡ್ ಯೂಸ್ ಮಾಡ್ತೀರಿ ಅಂದ್ಕೊಳ್ಳಿ, ಇಲ್ಲಿ ಬ್ಯಾಲೆನ್ಸ್ ಅಥವಾ ನೀವು HDನ ಸೆಲೆಕ್ಟ್ ಮಾಡ್ಬೋದು. ಫ್ರೆಂಡ್ಸ್ ಫ್ರೆಂಡ್ಸ್, ಇದ್ರ ಬಗ್ಗೆ ಏನಿಸ್ತದೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಮತ್ತು ನಮ್ಮ ಹೊಸದಾಗಿ ನೋಡ್ತಿರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾವು ಇದೇ ಥರ ಇನ್ಫಾರ್ಮೇಟಿವ್ ತೆ ಪರ್ಟಿಕ್ಯುಲರ್ ವೀಡಿಯೋಸ್ ನಮ್ಮ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ನಮಸ್ಕಾರ.